ಅನುಕೂಲ ಆಗಬೇಕು ಅನ್ನೋ ಪರ್ಪಸ್ಗಾಗೇ ಈ ಯೋಜನೆ ತಂದರು. ಆದರೆ ಕಾಲಕ್ರಮೇಣ ಇದನ್ನು ಒಂದು ರೀತಿ ಒಂಟಿ ಉಸಿರಲ್ಲಿ ಉಸಿರಾಡೋ ರೀತಿ ಸರ್ಕಾರ ಮಾಡಿದೆ. ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ ಲ್ಯಾಂಡ್ ಗ್ರ್ಯಾಂಟ್ ಆದರೆ ಅವರಿಗೆ 20 ವರ್ಷ ಪರಭಾರೆ ಮಾಡಬಾರ್ದು ಅಂತ ನಿಬಂಧನೆ ಹಾಕಿದೆ. 20 ವರ್ಷ ಆದಮೇಲೆ ಈಸ್ ಎಂಟೈಟಲ್ಡ್. ಈಗ ಕೆ ಡಿ ಎಂ ಲ್ಯಾಂಡ್ ಕೊಡ್ತೀರಿ, ಹೌಸಿಂಗ್ ಬೋರ್ಡ್ ಲ್ಯಾಂಡ್ ಕೊಡ್ತೀರಿ, ಕೆ ಎಸ್ ಐ ಡಿ ಸಿ ಲ್ಯಾಂಡ್ ಕೊಡ್ತೀರಿ, ಇವೆಲ್ಲ ಲ್ಯಾಂಡ್ಗಳು ಕೊಟ್ಟರು ಆ ಪೀರಿಯಡ್ ಆದಮೇಲೆ ಈಸ್ ಎಂಟೈಟಲ್ಡ್. ಅವ್ನಿಗೆ ಏನು ಬೇಕಾದ್ರೂ ಮಾಡ್ಕೋಬೋದು. ಆ ರೀತಿ 20 ವರ್ಷ ಆದಮೇಲೆ ಈತ ಮಾರ್ಕೋಬೋದು. ಆಮೇಲೆ ಭೂಮಿ ತಗೊಂಡವ್ರಿಗೂ ಈ ಕಾನೂನುಗಳ ಅರಿವೆಲ್ಲ ಇರಬೇಕು. ಇವಾಗ ಗೊತ್ತಿದ್ದು ಗೊತ್ತಿಲ್ಲದ ಮಾಡೋ ಅಥವಾ ಯಾವುದನ್ನ ಬ್ರೋಕರ್ಗಳ ಅಥವಾ ಇನ್ಯಾವುದೋ ಇನ್ಫ್ಲೂಯೆನ್ಸ್ಗೆ ನೀವು ಲ್ಯಾಂಡ್ಗಳು ಮಾರಿ ಈಗ ಈ ಥರದ ಸಂಕಿಷ್ಟ ಪರಿಸ್ಥಿತಿಗಳು ಬಂದಿದೆ. 40 ವರ್ಷ ಗ್ರ್ಯಾಂಟ್ ಆಯಿತು, ಗ್ರ್ಯಾಂಟ್ ಆಗಿರೋ ಇಲ್ಲ. ಈಗ 40 ವರ್ಷದಿಂದ ಯಾರಿಗೋ ಮಾರಿದ್ದೀರಿ, ಮಾರಿದ್ರೆ ಡೆವಲಪ್ ಆಗಬೇಕು. ಈಗ ಮಾರದೂ ಬದುಕಿಲ್ಲ, ತೊಗೊಂಡೂ ಬದುಕಿಲ್ಲ. ಈಗ ಅವ್ರ ಮರಿ ಮಕ್ಕಳು ಈಗ ಕೇಸ್ ಹಾಕಿ ಅದನ್ನು ವಾಪಸ್ ಕೊಡಿ ಅಂತಾರೆ. ಈಗ ಈ ಮತ್ತೊಂದು ಕುಟುಂಬ ಕೂಡ ಇದರಿಂದ ಅನಾಥವಾಗ್ತಾ ಇದೆಯಲ್ಲ. ಹಂಗಾಗಿ ಈ ಸರ್ಕಾರ ಅವ್ರ ಭೂಮಿ ಕೊಟ್ಟಮೇಲೆ ಗೌರವಾನ್ವಿತವಾಗಿ ನಡೆಸ್ಕೋಬೇಕು. ಅವ್ರನ್ನ ಪದೇ ಪದೇ ಕಾನೂನುಗಳು ಹೇಳೋದ್ರ ಮೂಲಕ ಅವ್ರನ್ನೊಂದು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಇಟ್ಕೋತಾ ಇದ್ದಾರೆ. ಒಂಥರ ಪರಾವಲಂಬಿತ ಅಂದರೆ ಹಿಡಿದಿಟ್ಕೋತಾ ಇದ್ದಾರೆ. ಅದು ಹಂಗಿದ್ರೆ ಈಗ ನೀವು ಈ ಪರ್ಮಿಷನ್ ತೊಗೊಂಡು ಮಾರಿ ಅಂತಾರೆ. ಯಾಕೆ ಪರ್ಮಿಷನು? 20 ವರ್ಷ ಕೊಟ್ಟಿದ್ದಿರಲ್ಲ, ಮಾರ್ಕೊಡ್ತಾನೆ ಅವನು. ಅವನಿಗೇನು ಪರ್ಮಿಷನ್? ಪದೇ ಪದೇ ಅವ್ನ ಮೇಲೆ ಸವಾರಿ ಮಾಡ್ತೀರಿ. ಒಂದು ಹಂಗೇನಾರ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಒಂದು ಸೆಟ್ಲರ್ ಹಾಕಿ. ಎಸ್ ಸಿ ಲ್ಯಾಂಡು ಎಸ್ ಸಿ ಲ್ಯಾಂಡ್ಗೆ ಪರಭಾರಿ ಆದರೆ ಇದರ ಮೂಲ ಆಶಯ ಅಂತ ಎಸ್ ಸಿಗಳ ಹತ್ರ ಇರ್ತದೆ. ಈ ಎಸ್ ಸಿ ಹತ್ರ ಬಿಟ್ಟರೆ ಇನ್ನೊಂದು ಎಸ್ ಸಿ ಇರ್ತದೆ, ಎಡಗೈನಲ್ಲಿ ಬಿಟ್ಟರೆ ಬಲಗೈಯವ್ರ ಹತ್ರ ಇರ್ತದೆ. ಈ ಅಸ್ಪೃಶ್ಯ ಸಮಾಜಗಳು ಅಥವಾ ಎಸ್ ಸಿ ಎಸ್ ಟಿಗಳ ಮಧ್ಯೆ ಈ ಭೂಮಿ ಇರ್ತದಲ್ಲ, ನೀವು ಸರ್ಕ್ಯುಲರ್ ಕಳಿಸಿ. ನೀವು ಅದನ್ನು ಮಾಡಲ್ಲ, ಈಗ ಡೀಮ್ಡ್ ಕನ್ವರ್ಷನ್ ಅಂತ ಹಿಂದೆ ಸರ್ಕಾರ ಮಾಡೋದು. 10 ದಿನದಲ್ಲಿ ಬೇರೆಯವರು ಕನ್ವರ್ಷನ್ ಹಾಕ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಆಗುತ್ತೆ. ಆಂಧ್ರದವರು ಬಿಲ್ಡರು ದುಡ್ಡಿರೋರು ಕನ್ವರ್ಷನ್ಗೆ ಹಾಕಿದ್ರೆ 10 ಡೇಸಲ್ಲಿ ನೀವು ಬಲ್ಕ್ ಕನ್ವರ್ಷನ್ ಮಾಡಿಕೊಡ್ತೀರಿ. ಅದು ಎಸ್ ಸಿಗಳಿಗಾದರೆ ಪರ್ಮಿಷನ್ ತೊಗೊಂಡಿದ್ದೆ, ಇಲ್ಲ ಪರ್ಮಿಷನ್ ತೊಗೊಂಡಾಕೋರು ಕೂಡ ಎಸ್ ಸಿಗಳು ಕನ್ವರ್ಷನ್ ಆಗೇ ಇಲ್ಲ. ಅನೌನ್ಸ್ ಮಾಡಿ ನೀವು ನಂಬರ್ ಆಫ್ ಕನ್ವರ್ಷನ್ಸಲ್ಲಿ ಎಸ್ ಸಿಗಳ್ದು ಎಷ್ಟಾಗುತ್ತೆ ಅನೌನ್ಸ್ ಮಾಡಿ, ಒಂದೂ ಆಗಿರಲ್ಲ. ಯಾಕಂದರೆ ಅಷ್ಟು ದುಡ್ಡು ಇವ್ರು ಕೊಡಲ್ಲ. ಹಂಗಾದರೂ ಕೂಡ ಯಾವುದೋ ಫೇಕ್ ಆಗಿರ್ತದೆ, ಅಂದರೆ ಯಾರೋ ಇವ್ರ ಹೆಸರಲ್ಲಿ ದುಡ್ಡಿಗೆ ಮಾಡ್ಕೊಳ್ಳೋರು ಅಂಥವ್ರದ್ದು ಆಗಿರ್ತದೆ. ಅದಕ್ಕಾಗಿ ಎಸ್ ಸಿಗಳ ಭೂಮಿ ಎಸ್ ಸಿಗಳು ತೊಗೊಳಕ್ಕೆ ಒಂದು ಮಿನಿಮಮ್ ಸಣ್ಣ ಸೆಟ್ಲರ್ ಕಳಿಸಿ. ನೀವು ಬೇರೆಯವ್ರಿಗಾದ್ರೆ ಡೀಮ್ಡ್ ಕನ್ವರ್ಷನ್ ಅಂತ 100 ಎಕರೆನ ವಾರದಲ್ಲಿ ಮಾಡಿಕೊಡ್ತೀರಿ. ಎಸ್ ಸಿಗಳ ಕನ್ವರ್ಷನ್ ಕೇಳಿದ್ರೆ ಬಲರಾಮ್ ಜನರಲ್ ರೆವಿನ್ಯೂ ಸೆಕ್ರೆಟರಿ ಸೆಟ್ಲರ್ ಕಳಿಸ್ತಾರೆ 10 ಸೆಂಟ್, ಅಂದರೆ 4 ಗುಂಟೆ ಎಸ್ ಸಿಗಳು ತೊಗೊಬೋದು. ಎಷ್ಟು ವರ್ಷ ರೀ ನಮ್ಮನ್ನು ಕತ್ತಿಡ್ದು ಯಾಮಾರಿಸಿ ನಮ್ಮ ಅಸಂಘಟಿತನ ನಮ್ಮ ಅಜ್ಞಾನನ ನಮ್ಮ ಒಂದು ಈ ದೌರ್ಬಲ್ಯವನ್ನು ಎನ್ಕ್ಯಾಶ್ ಮಾಡ್ಕೊತಾರೆ. ಇವತ್ತು ನೋಡಿ, ಇವತ್ತು ಕಂದಾಯ ಮಂತ್ರಿಗಳು ಮಾಡೋದು ಅದೇ, ಯಾವುದನ್ನ ಸಭೆ ಸಮಾರಂಭಗಳು ಕರೆದು ಮುಖ್ಯಮಂತ್ರಿಗಳಿಗೆ ಈ ದಲಿತ ಹೆಣ್ಮಕ್ಕಳು ದಲಿತರು ಏನಾದರೂ ಒಂದು ಹೂವು ಕೊಟ್ಟರೆ ಅವ್ರಿಗೆ ಬಿಸಾಕ್ತಾರೆ. ನಾವು ಬಿಸಾಕಿದ ಹೂವು ಎಲ್ಲೋಯ್ತು ಅಂತ ಹುಡುಕ್ತಾದ್ರೆ ಅದನ್ನು ಕಂದಾಯ ಮಂತ್ರಿ ಎತ್ಕೊಂಬಂದು ಈ ಎಸ್ ಸಿಗಳು ಕಿವಿಲಿ ಇಟ್ಬಿಟ್ಟು ಪಿ ಟಿ ಸೆಲ್ ಪಿ ಟಿ ಸೆಲ್ ಪಿ ಟಿ ಸೆಲ್ ಅಂತಾರೆ. ಇದು ಎಂಥ ಸಿ ಆನೆಸ್ಟ್ ಎನಿಮಿ ಈಸ್ ಬೆಟರ್ ದೆನ್ ಡಿಸಾನೆಸ್ಟ್ ಫ್ರೆಂಡ್. ನಾವು ಹಳೆ ಸರ್ಕಾರ ಏನೋ ಹೋಯ್ತಪ್ಪ ಅಂತ ನಿಟ್ಟಿಸ್ರಿಂದ ಕಾಯ್ತಾಯಿದ್ರೆ ಏನು ಡಿಫ್ರೆನ್ಸ್ ಇದ್ದಾರೆ ಹೇಳಿ? ಆ ಸರ್ಕಾರಕ್ಕೂ ಈ ಸರ್ಕು, ಆ ಸರ್ಕಾರದಲ್ಲೂ ಪಾರ್ಕ್ಗಳೆಲ್ಲ ಬೀಗ ಹಾಕ್ಕೊಳ್ಳೋರು, ಪಾರ್ಕ್ಗಳಿಗೆಲ್ಲ ಪೊಲೀಸ್ ಹಾಕೋರು, ಆ ಸರ್ಕಾರದಲ್ಲಿ ಬಿಗಿ ವಾತಾವರಣ, ಆ ಸರ್ಕಾರದಲ್ಲೂ ಸಾರ್ವಜನಿಕರನ್ನ ಎಲ್ಲ ಹೆಚ್ಚಿಬಿಡ್ತಾ ಇರಲಿಲ್ಲ, ಈ ಸರ್ಕಾರದಲ್ಲಿ ಬಿಡ್ತಾ ಇಲ್ಲ. ಏನು ನಿಮಗೂ ಬಿ ಜೆ ಪಿಗೂ ನಿಮ್ಗೆ ಏನು ಡಿಫ್ರೆನ್ಸ್ ಇದೆ? ಪಿ ಟಿ ಸಿ ಎಲ್ ಅಲ್ಟಿಮೇಟ್ ಸಫರ್ ಆಗೋದು ದಲಿತರು. ದಲಿತರಿಗೆ ಹಿಂಗೆ ಭಯ ಇಡಿಸಿ ಕಾನೂನುಗಳಾಕಿ ಕೊಟ್ಟಿವಿ ಬಿಟ್ಟಿವಿ ಅಂತೇಳಿ ನಮ್ಮನ್ನು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ಏನಾಗಬೇಕು ಅದನ್ನು ಮಾಡ್ತಾ ಇದೆ. ಏನು ಸೈಂಟಿಫಿಕ್ ಸೊಲ್ಯೂಷನ್ ಏನಿರುತ್ತೆ, ಪರಿಹಾರ ಏನಿದೆ ಅದಕ್ಕೆ? ಈಗ ಕಾನೂನನ್ನು ಅರಿವಿಲ್ಲದೆ ಇರೋದಕ್ಕೂ ಅಪರಾಧನೇ. ಕಾನೂನು ಅರಿವಿಲ್ಲದೆ ಅಂದರೆ ಮಾತಾ ಮಾಡಿರೋದ್ರಿಂದ ಮತ್ತು ಕಾನೂನು ಅರಿವಿಲ್ಲದೆ ತೊಗೊಂಡಿರೋದ್ರಿಂದ ಈಗ ಆಯ್ತು. ನೀವು ಕೊಟ್ಟಿರೋದು ಎಷ್ಟು ಕೊಟ್ಟಿರಿ? 1/2 ಎಕರೆ 3/4 ಎಕರೆ 1 ಎಕರೆ ಕೊಟ್ಟಿದ್ದೀನಿ. ಒಂದು ವೇಳೆ ಹಂಗೆ ಪರಭಾರಿ ಆಗಿದ್ರೆ ಅವ್ರು ಯಾರೋ ಬಿಲ್ಡ್ರು ಇನ್ನೊಬ್ಬರು ತೊಗೊಂಡ್ರೆ ಅವ್ರಿಗೊಂದು ಟ್ಯಾಕ್ಸ್ ಫಿಕ್ಸ್ ಮಾಡಿ, ಇಲ್ಲ ಒಂದು ಅದಾಲತ್ ಕ್ರಿಯೇಟ್ ಮಾಡಿ, ಇಬ್ಬರಿಗೊಂದು ಸಾಮರಸ್ಯವಾಗಿ ಇದು ಮಾಡಿ. ಈಗ ಏನಾಗುತ್ತೆ, ಅಪ್ಪರ್ ಕ್ಯಾಸ್ಟನ್ನು ಲೋಯರ್ ಕ್ಯಾಸ್ಟ್ ವಿರುದ್ಧ ಎತ್ಕಟ್ಟುವಂಥ ಪರಿಸ್ಥಿತಿ. ಇದು ಒಂದು ಮಣಿಪುರದ ಕುರ್ಕಿ ಮಾಡೋಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಹಂಗೂ ಇದ್ದರೆ ನೀವು ಕೊಟ್ಟಿರೋದಷ್ಟು 1 ಎಕರೆ 10 ಎಕರೆಲ್ಲ ಇನ್ನೂ ಸರ್ಪ್ಲಸ್ ಲ್ಯಾಂಡ್ ಹೆಚ್ಚಾನಿದೆ. ಪ್ರತಿ ಗ್ರಾಮ ಸುತ್ತ ಸರ್ಕಾರಿ ಲ್ಯಾಂಡ್ಗಳಿದೆ, ಮತ್ತೆ ಗ್ರ್ಯಾಂಟ್ ಮಾಡಿ ಕೊಡಿ ಇನ್ನೂ 2 ಎಕರೆ. ಯಾಕೆ ಯಾವ ಗೌರ್ಮೆಂಟು ಕೂಡ ಬಗರ್ಕು ಸಾಗುವಳಿ ಕಂಪ್ನಿಗಳನ್ನು ಮಾಡಿಲ್ಲ, ಮಾಡಿರೋ ಕಂಪ್ನಿಗಳು ಯಾಕೆ ಸಿಟ್ಟಿಂಗ್ ಮಾಡಿಲ್ಲ? ನೀವು ಏನು ಸುಮಾರು ವರ್ಷಗಳಿಂದ ಯಾರು ಬಡವ್ರ ಭೂಮಿನೇ ಕೊಟ್ಟಿಲ್ಲ ನೀವು? ಅವರು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ, ನೀವಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು. ಸುಮ್ಮನೆ ಅವ್ರ ಮೇಲೆ ನೀವು ಹೇಳ್ತೀರಿ, ನಿಮ್ಮ ಮೇಲೆ ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ನಿಜವಾದ ಮೂಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ.